హలో గైస్, వెల్కమ్ బ్యాక్ టు మై అప్డేట్స్ ఎడ్యుకేషనల్ యూట్యూబ్ ఛానల్. ఫస్ట్ ఇయర్ ఇంజనీరింగ్ స్టూడెంట్స్, ఏను కాలేజ్గే ಹೋಗ್ತಿದ್ದೀರಾ ಇವತ್ತಿಂದ? ಆ ಒಂದು ಸ್ಟೂಡೆಂಟ್ಸಲ್ಲಿ ಏನೋ ಒಂದು ಡೌಟ್ ಅನ್ನೋದಕ್ಕಿಂತನೂ ಏನೋ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಆದರೆ ಇರುತ್ತೆ. ಏನೋ ಒಂದು ಈಗ ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ನಡೆಯುತ್ತೆ ಇಂಜಿನಿಯರಿಂಗ್ ಕಾಲೇಜಸ್ಸು, ಅಲ್ಲಿ ಎಕ್ಸಾಮ್ಸ್ ಯಾವ ರೀತಿ ನಡೆಯುತ್ತೆ, ಯೂನಿವರ್ಸಿಟೀಸ್ ಯಾವ್ಯಾವ ಇದ್ದಾವೆ ಏನೋ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರನ್ನು ಸಹ ತಪ್ಪದೆ ಲೈಕ್ ಮಾಡಿ. ಈಗ ಮೊದಲಿಗೆ ನೋಡೋದಾದರೆ ವಿ ಟಿ ಯು, ಈ ವಿ ಟಿ ಯು ಯೂನಿವರ್ಸಿಟಿನಲ್ಲಿ ಏನಾಗುತ್ತೆ ಅಂದರೆ, ಈ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ, ಮತ್ತು ಈ ನಿಮ್ಮ ಒಂದು ಕ್ವಶನ್ ಪೇಪರ್ನ ಕರೆಕ್ಷನ್ ಮಾಡೋದು ಕೂಡ ಯೂನಿವರ್ಸಿಟಿ ಕಡೆಯವರೇ ಆಗಿರುತ್ತೆ. ರಿಸಲ್ಟ್ಸ್ನು ಕೂಡ ಯೂನಿವರ್ಸಿಟಿ ಕಡೆಯಿಂದನೇ ಕಳಿಸ್ತಾರೆ. ಅದರಿಂದ ಏನು ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಏನು ಸ್ವಲ್ಪ ಟಫ್ ಆಗುತ್ತೆ, ಸ್ವಲ್ಪ ಒಂದು ಎಫರ್ಟ್ನಾದರೂ ಆಗಬೇಕಾಗುತ್ತೆ. ಯಾಕಂದರೆ ಯೂನಿವರ್ಸಿಟಿ ಕಡೆಯಿಂದ ಕ್ವಶನ್ ಪೇಪರ್ ಬಂದು ರಿಸಲ್ಟ್ಸ್ನು ಸಹ ಅವರೇ ಅನೌನ್ಸ್ ಮಾಡ್ತಾರೆ ಕರೆಕ್ಷನ್ ಮಾಡಿ. ನೀವೇನೇ ಏನು ರಿವ್ಯಾಲ್ಯುವೇ ಏನಿರುತ್ತೆ ಅದನ್ನು ಸಹ ಎಲ್ಲನೂ ಸಹ ಕೊಡೋದಿಲ್ಲ, ಮಾರ್ಕ್ಸ್ನ ಕೊಡೋದಿಲ್ಲ ಅಂತ ಆಲ್ರೆಡಿ ನಿಮ್ಮ ಸೀನಿಯರ್ಸನ್ನು ಸಹ ಹೇಳಿರ್ಬೋದು. ನೀವೇನಾದರೂ ರೆಫರ್ ಮಾಡಿದರೆ ಈ ರೀತಿ ಇರುತ್ತೆ, ವಿ ಟಿ ಯುನಲ್ಲಿ ಅವರೇ ಕ್ವಶನ್ ಪೇಪರನ್ನು ಕೊಟ್ಟು ಆ ಯೂನಿವರ್ಸಿಟಿ ಕಡೆಯಿಂದನೇ ನಿಮಗೆ ರಿಸಲ್ಟ್ಸ್ ಅದರೆ ಬರ್ತವೆ. ಇನ್ನು ಮತ್ತೆ ಇದು ಆಟೋನಮಸ್ ಕಾಲೇಜಸ್ಸಲ್ಲಿ ಏನಾಗುತ್ತೆ ಅಂದರೆ, ಆಟೋನಮಸ್ ಕಾಲೇಜಸ್ಸಲ್ಲಿ ನಿಮ್ಮ ಒಂದು ಸೆಮ್ ಎಕ್ಸಾಮ್ಸ್ ಆಗಿರ್ಬೋದು, ಇನ್ನು ಆ ಎಕ್ಸಾಮ್ಸನ್ನು ಕ್ವಶನ್ ಪೇಪರನ್ನು ಸಹ ಆಟೋನಮಸ್ ಕಾಲೇಜ್ನಲ್ಲಿ ಪ್ರಿಪೇರ್ ಮಾಡ್ತಾರೆ, ಕ್ವಶನ್ ಪೇಪರ್ನ ಅವರೇ ಪ್ರಿಪೇರ್ ಮಾಡ್ತಾರೆ, ಮತ್ತು ಅವರ ಒಂದು ರಿಸಲ್ಟ್ಸ್ನು ಸಹ ಆ ಕಾಲೇಜ್ ವೆಬ್ಸೈಟ್ನಲ್ಲೇ ರಿಲೀಸ್ ಮಾಡ್ತಾರೆ, ಕರೆಕ್ಷನ್ನು ಸಹ ಆ ಕಾಲೇಜ್ನವರೇ ಮಾಡ್ತಾರೆ. ಈ ಆಟೋನಮಸ್ಸಲ್ಲಿ ವಿ ಟಿ ಯು ಇದರಲ್ಲ ಆಗಿರೋದ್ರಲ್ಲ, ಆಟೋನಮಸ್ಸಲ್ಲಿ ಆಟೋನಮಸ್ಸನ್ನು ಸಾಕಷ್ಟು ಕಾಲೇಜಸ್ ಇರ್ತವೆ. ಆ ಕಾಲೇಜಸ್ನಲ್ಲಿ ಆ ಕಾಲೇಜಸ್ ಅವರೇ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿ ಆ ಕಾಲೇಜಸ್ ಅವರು ಕರೆಕ್ಷನ್ ಮಾಡಿ ರಿಸಲ್ಟ್ಸ್ ಅಂದರೆ ಅನೌನ್ಸ್ ಮಾಡ್ತಾರೆ. ಇನ್ನು ಮತ್ತೆ ನೀವು ತಿಳ್ಕೊಬೇಕಾಗಿರೋದು ಬೆಂಗಳೂರು ಯೂನಿವರ್ಸಿಟಿ, ಈ ಬೆಂಗಳೂರು ಯೂನಿವರ್ಸಿಟಿ ರಿಲೇಟೆಡ್ ಇರೋದು ಒಂದೇ ಒಂದು ಕಾಲೇಜು, ಈ ಗೌರ್ಮೆಂಟ್ ಕಾಲೇಜ್ ಆಗುತ್ತೆ ಈ ಬೆಂಗಳೂರು ಯೂನಿವರ್ಸಿಟಿ ಇರೋದು. ಯು ವಿ ಸಿ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ, ಯು ವಿ ಸಿ ಒಂದೇ ಒಂದು ಕಾಲೇಜ್ ಆದರೆ ಇರುತ್ತೆ ಆ ಬೆಂಗಳೂರು ಯೂನಿವರ್ಸಿಟಿಲಿ. ಆ ಕಾಲೇಜ್ನಲ್ಲೂ ಆ ಕಾಲೇಜ್ ಇರೋದು ಒಂದೇ ಕಾಲೇಜ್ ಇರೋದ್ರಿಂದ ಆ ಕಾಲೇಜ್ನವರೇ ಕ್ವಶನ್ ಪೇಪರನ್ನು ಮಾಡಿ ಆ ಕಾಲೇಜವರೇ ಕರೆಕ್ಷನ್ ಮಾಡಿ ಆ ಕಾಲೇಜ್ನಲ್ಲೇ ಸಹ ಎಲ್ಲ ಪ್ರೊಸೆಸ್ ಇರುತ್ತೆ, ರಿಸಲ್ಟು, ಕರೆಕ್ಷನು ಮುಂತಾದವು. ಇದಿಷ್ಟು ಮಾಹಿತಿ ಏನಾದರೂ ಕೊಟ್ಟರೆ ಈ ಯೂನಿವರ್ಸಿಟಿಲಿ ಯಾವ ಯೂನಿವರ್ಸಿಟಿಯಲ್ಲಿ ಕ್ವಶನ್ ಪೇಪರನ್ನು ಅಲ್ಲೇ ಪ್ರಿಪೇರ್ ಮಾಡ್ತಾರೆ, ಯಾವ ಈ ರಿಸಲ್ಟ್ಸ್ ಯಾವ ರೀತಿ ಕೊಡ್ತಾರೆ ಅಂತ ಒಂದು ಚಿಕ್ಕ ಮಾಹಿತಿ ಏನಾದರೂ ಕೊಟ್ಟಿದ್ದೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್.